ಸುಮಧ್ವ ವಿಜಯದಲ್ಲಿ ಪೃಥ್ವಿಯ ಬಗ್ಗೆ ಹೇಳುವಾಗ ಶ್ರೀಮದಾಚಾರ್ಯರ ಪಾದಪೂಜೆಯಾಯಿತಂತೆ. ಪಾದ ಪ್ರಕ್ಷಾಲನವಾದ ಮೇಲೆ ಜನ ಎಲ್ಲ ಬಂದವರು ಪಾದ ಪ್ರಕ್ಷಾಲನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತ ಬಂದರು. ಎಷ್ಟು ಜನ ಸೇರಿದ್ರು ಶ್ರೀಮದಾಚಾರ್ಯರ ಪಾದಪೂಜೆ ಕೇಳಬೇಕಾ? ಉತ್ಕಂಠಾಕುಂಠ ಕೋಲಾಹಲ ಜಪ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾಂಧತಮಸಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿ ಪೀಠೋತ್ಥಿತ ಕನಕ ರಜಃಪಿಂಜರಾರಂಜಿತಾಶಾಹ. ದೇವತೆಗಳ ಲೋಕದಲ್ಲಿ ವಾಯುದೇವರ ಪಾದ ನಮಸ್ಕಾರಕ್ಕೆ ಅಷ್ಟು ಗಲಾಟೆ ಇರ್ತದಂತೆ. ಒಬ್ಬರೊಬ್ಬರ ಕಿರೀಟಗಳನ್ನು ಘಟ್ಟಿಸಿಕೊಂಡು ಆ ಬಂಗಾರದ ಕಣಗಳೆಲ್ಲ ಹಾರುವ ರೀತಿಯಲ್ಲಿ ಅಷ್ಟು ದೊಡ್ಡ ಗಲಾಟೆಯಾಗಿರುತ್ತದೆ. ಅದರಂತೆ ಪೃಥ್ವಿಯಲ್ಲಿರುವ ಭೂಸುರರೆಲ್ಲ ಸೇರಿ ಪಾದಪೂಜೆಯ ಆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಏನೂ ಉಳಿಯಲಿಲ್ಲಂತೆ. ಎಷ್ಟರ ಮಟ್ಟಿಗೆ ಅಂದರೆ ಆ ಪಾತ್ರೆಯಲ್ಲಿದ್ದದ್ದನ್ನೆಲ್ಲ ಒರೆಸೋ ಕಾರಣನೇ ಇಲ್ಲ ಪಾತ್ರೆಯಲ್ಲಿ. ಇವರ ಕೈಯಿಂದ ಬಳಕೊಂಡು ಬಳಕೊಂಡೇ ಒಣಗೋಗಿದೆ ಆ ಪಾತ್ರೆ. ಸರಿ, ನೆಲದ ಮೇಲೆ ಬಿದ್ದಿದ್ದನ್ನೂ ಉಳಿಸದೆ ಅದನ್ನೂ ಎತ್ತುಕೊಂಡು ತಲೆಗೆ ಹಚ್ಚಿಕೊಂಡ್ರೆ ಪೃಥ್ವಿಗೆ ಸ್ವಲ್ಪ ಸಿಟ್ಟು ಬರೋ ಅವಕಾಶ ಇತ್ತಂತೆ. ನನಗೊಂದು ಸ್ವಲ್ಪವೂ ಉಳಿಸಲಿಲ್ಲಲ್ಲ ಅಂತ. ನಾನು ಶ್ರೀಮದಾಚಾರ್ಯರ ದಾಸಳೆ, ದಾಸಿಯೇ, ನಾನು ಶ್ರೀಮದಾಚಾರ್ಯರ ಶಿಷ್ಯಳೆ, ನನಗೂ ಅವರು ಪೂಜ್ಯರು, ಅವರ ಪಾದೋದಕದ ನೀರು ನೀವೆಲ್ಲ ಸಿಡಿಸಿಕೊಳ್ಳಿ, ನನಗೊಂದು ಸ್ವಲ್ಪ ಭೂಮಿಯ ಮೇಲೆ ಯಾಕೆ ಉಳಿಸಲಿಲ್ಲ ಅಂತ ಅನ್ನಬೇಕು ಅಂತ ಅಂದ್ಕೊಂಡ್ಲಂತೆ. ಆದರೂ ಸಹನೆ ಮಾಡಿಲ್ಲಂತೆ. ಅಕಸ್ಮಾತ್ ಅಂದಿದ್ದರೆ ಅವಳ ಹೆಸರೇ ಹೋಗಿಬಿಡ್ತಿತ್ತು. ಅವಳಿಗೆ ಹೆಸರೇ ಇರೋದೇ ಕ್ಷಮಾ ಅಂತ ಒಂದು ಹೆಸರಿದೆ. ಕಥಮಪಿ ಕಥಮೇವ ಸ್ಯಾತ್ ಕ್ಷಮಾಖ್ಯ ಅನ್ಯಥಾ ಸ್ಯಾಹ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಕ್ಷಮಾ ಅಂತ ಹೆಸರು ಇಟ್ಟುಕೊಂಡದ್ದಕ್ಕೆ ಸುಮ್ಮನೆ ಕೂತ್ಲಂತೆ. ಯಾರಿಗೂ ಏನನ್ನಲಿಲ್ಲ, ಏನು ಸಿಡಿಸ್ಕೋತೀರೋ ಸಿಡಿಸ್ಕೊಳ್ರಿ, ನನ್ನ ಮೇಲಂತೂ ಓಡಾಡ್ತಾರಲ್ಲ ಅವರು, ಸಾಕು ಶ್ರೀಮದಾಚಾರ್ಯರು, ನೀವು ನೀರು ಸಿಡಿಸ್ಕೊಂಡ್ರೆ ಸಿಡಿಸ್ಕೊಳ್ರಿ ಅಂತ ಸುಮ್ಮನೆ ಇದ್ಲಂತೆ. ಹೇಳಬೇಕಾದದ್ದು ಅವಳ ಹೆಸರೇ ಕ್ಷಮಾ.